ಕೇಂದ್ರಕ್ಕೆ ಮರಣ ರಾಜ್ಯಕ್ಕೆ ನಿಖಿಲಣ ಪಕ್ಷದಿಂದ ಪಕ್ಷಕ್ಕೆ ಎಲ್ಲೆಲ್ಲಿ ಅವರಿಗೆ ಅನುಕೂಲ ಆಗ್ತದೋ ಅನುಕೂಲ ಆಗೋ ಕಡೆ ಹೋಗ್ತಕ್ಕಂತ ವ್ಯಕ್ತಿ ಎಲ್ಲಿದ್ಯಪ್ಪ ಸಿದ್ದರಾಮಯ್ಯ ಎಲ್ಲಿದ್ಯಪ್ಪ ಶಿವಕುಮಾರ್ ಅನ್ನುವ ಲೆವೆಲ್ ತಂದು ಇಟ್ಬಿಡಾರೆ ಮೇಡಮ್ ನಮ್ಮ ಪಕ್ಷದ ನಾಯಕರಾದಂತ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಆ ಧೈರ್ಯ ಇದೆ ಅವನು ಯೋಗೇಶ್ವರ ಅಲ್ಲ ಸುಳ್ಳೇಶ್ವರ ಹಿಂಗೆ ಮರದಿಂದ ಮರಕ್ಕೆ ನೆಕ್ಕೊಂಡು ಎಲ್ಲಾದ್ರೂ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಲ್ಲ ಒಂದು ರಸ್ತೆ ಮಾಡಲಿಲ್ಲ ಚನ್ನಪಟ್ಟಣ ತಾಲೂಕು ಜನತೆಗಳು ಬುದ್ಧಿವಂತರಿದ್ದಾರೆ ಇವತ್ತು 100% ಗೆಲ್ಸ್ಕೊಂಡು ಬರ್ತೀವಿ ಮೇಡಮ್ ಸಿದ್ದಾಜಿದಿ ಫೈಟ್ ಇದ್ರು ಮಾಡಿದ್ರೆ 25 ಲೀಡಲ್ಲಿ ನಿಖಿಲ್ ಕುಮಾರ್ ಸರ್ ಗೆಲ್ತಾರೆ ಯಾವುದೇ ಗ್ಯಾರಂಟಿ ಇಲ್ಲಿ ವರ್ಕೌಟ್ ಆಗಲ್ಲ ಸರ್ ನಿಖಿಲ್ ಕುಮಾರ್ ಸ್ವಾಮಿ ಅವರು ಅಬ್ಬರದ ಪ್ರಚಾರ ಮಾಡಿದ್ರೆ ಏನು ಅನ್ಸುತ್ತೆ ಖಂಡಿತ ಗೆಲ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಯಾಕೆ ಅಂತಂದ್ರೆ ಕುಮಾರಣ್ಣವರು ಮಾಡಿರ್ತಕ್ಕಂಥ ಜನಪ್ರಿಯ ಕಾರ್ಯಕ್ರಮಗಳು ಹಾಗೆ ದೇವೇಗೌಡರು ಈ ತಾಲೂಕು ಕೊಟ್ಟಿರ್ತಕ್ಕಂಥ ಜನಪ್ರಿಯ ಕೊಡುಗೆಗಳು ನೀರಾವರಿ ಕೊಡುಗೆಗಳು ಅಪಾರ ಇದೆ ಆ ದೃಷ್ಟಿಯಿಂದ ಜನರಿಗೆ ಇಡೀ ಚನ್ನಪಟ್ಟಣ ತಾಲೂಕಿನ ಜನರಿಗೆ ಅದರ ಅರಿವಿದೆ ಹಾಗಾಗಿ ಖಂಡಿತ ಚನ್ನಪಟ್ಟಣ ತಾಲೂಕಿನ ಜನರು ಕೈ ಹಿಡಿತಾರೆ ಯಾವುದೇ ಕಾರಣಕ್ಕೂ ಈ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತಗಳ ಮುಖಾಂತರ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸ್ಕೊಡ್ತಾರೆ ಎರಡು ಸಲ ಸೋತಿದ್ರಲ್ವಾ ಸರ್ ಹೌದು ಎರಡು ಸಲ ಸೋತಿದ್ರು ಅದಕ್ಕೆ ಕಾರಣ ಕೂಡ ಮಂಡ್ಯದಲ್ಲಿ ಸೋಲ್ಬೇಕಾದ್ರೆ ಏನ್ ನಾವು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡ್ವೋ ಆ ಮೈತ್ರಿಯ ಪರಿಣಾಮ ಆಗಿ ಕಾಂಗ್ರೆಸ್ನವರು ಇಂಡೈರೆಕ್ಟ್ ಆಗಿ ಸಂಘಟನೆ ಮಾಡಿಕೊಳ್ಳೋದ್ರ ಮುಖಾಂತರ ಈಗಿನ ದೊಡ್ಡ ದೊಡ್ಡ ನಾಯಕರುಗಳೇನಿದಾರೋ ಅವರು ನಂಬಿಸಿ ಬೆನ್ಗೆ ಚೂರಿ ಹಾಕಿದ ಪರಿಣಾಮ ಅವತ್ತು ನಾವು ಸೋಲ್ಬೇಕಾಗಿ ಬಂತು ನಿಖಿಲ್ ಕುಮಾರ್ ಸ್ವಾಮಿ ಅವರ ಎದುರಾಳಿ ಸಿಪಿ ಯೋಗೇಶ್ವರ್ ಅವರಿದ್ದಾರೆ ಸೊ ಯಾವ ತರ ಜಿದ್ದಿ ಫೈಟ್ ಆಗುತ್ತೆ ಅವರು ಯಾವತ್ತೂ ಕೂಡ ಒಂದು ಪಕ್ಷಕ್ಕೆ ನಿಷ್ಠೆನ ಪ್ರಾಮಾಣಿಕತೆನ ತೋರಿಸ್ತಂತ ವ್ಯಕ್ತಿ ಅಲ್ಲ ಪಕ್ಷದಿಂದ ಪಕ್ಷಕ್ಕೆ ಎಲ್ಲೆಲ್ಲಿ ಅವ್ರಿಗೆ ಅನುಕೂಲ ಆಗ್ತದೋ ಅನುಕೂಲ ಆಗೋ ಕಡೆ ಹೋಗ್ತಕ್ಕಂಥ ವ್ಯಕ್ತಿ ಹಾಗಾಗಿ ಇಡೀ ತಾಲೂಕಿನ ಜನರಿಗೆ ಅದರ ಬಗ್ಗೆ ಅತ್ಯಂತ ಕೆಟ್ಟದಾದ ಒಂದು ಮನಸ್ಸಿದೆ ಅವ್ರ ಮೇಲೆ ಅದರ ಪರಿಣಾಮ ಈ ಸಾರಿ ಅವರು ಖಂಡಿತ ಸೋಲನ್ನ ಉಣ್ತಾರೆ ನಿಖಿಲ್ ಕುಮಾರ್ ಸ್ವಾಮಿ ಅವ್ರನ್ನ ಕಣಕ್ಕೆ ಇಳಿಸಿದ್ದಾರೆ ಸೊ ಈ ಒಂದು ಉಪಚುನಾವಣೆ ಎನ್ನುವಂತಹ ಒಂದು ಚಕ್ರವ್ಯೂಹನ ಭೇದಿಸ್ತಾರೆ ಖಂಡಿತ ಭೇದಿಸ್ತಾರೆ ಆ ಸಾಮರ್ಥ್ಯ ಇದೆ ಈ ಸಂಕಷ್ಟದ ಕಾಲದಲ್ಲಿ ಇವತ್ತೆಲ್ಲೋ ಒಂದು ಕಡೆ ಪಕ್ಷ ತುಂಬ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವನು ನಮ್ಮ ಕಾರ್ಯಕರ್ತರ ಒಗ್ಗಟ್ಟಿಗೋಸ್ಕರ ದೊಡ್ಡವರ ಏನು ಹಿತಕ್ಕೋಸ್ಕರ ಖಂಡಿತ ಕಟ್ಟಿಬಿದ್ದು ಆ ಧೈರ್ಯನ ಮಾಡ್ತಕ್ಕಂಥ ಸಾಹಸ ಎಲ್ಲ ಯುವಕರುಗಳಿಗೂ ಬರೋದಿಲ್ಲ ನಮ್ಮ ಪಕ್ಷದ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆ ಧೈರ್ಯ ಇದೆ ಆ ಕೆಚ್ಚಿದೆ ಅಂತಕ್ಕಂಥದ್ದನ್ನು ಮಾಧ್ಯಮದ ಮುಖಾಂತರ ಅನೇಕ ಜನರು ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡಿದ್ದಾರೆ ನಮಗೂ ಕೂಡ ಅನಿಸ್ತದೆ ನಮಗೆ ಒಬ್ಬ ನಾಯಕ ಬೇಕಾಗಿತ್ತು ಈ ರೀತಿಯ ಒಬ್ಬ ಗಟ್ಟೆದಿಯ ನಾಯಕ ಬೇಕಾಗಿತ್ತು ಖಂಡಿತ ಆ ನಾಯಕ ಸಿಕ್ಕಿದ್ದಾನೆ ಆ ನಾಯಕನ ಕಾಪಾಡ್ಕೊಳ್ತಕ್ಕಂಥ ಕರ್ತವ್ಯ ಧರ್ಮ ನಮ್ಮೆಲ್ಲ ಕಾರ್ಯಕರ್ತರದ್ದು ಇದೆ ಹಾಗಾಗಿ ಅವ್ರನ್ನ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಎಲ್ಲೋ ಒಂದ್ ಕಡೆ ಗ್ಯಾರಂಟಿ ಯೋಜನೆ ಏನಾದ್ರೂ ಸಾಥ್ ಕೊಡ್ಬೋದಾ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಎಲ್ಲಾದ್ರೂ ನೀವು ಮಾಧ್ಯಮದವರೇ ಸಾಕಷ್ಟು ಸರಿ ಹೇಳಿದಿರಿ ಎಲ್ಲಾದ್ರೂ ಪರಿಣಾಮ ಬೀರಿದೆಯಾ ಖಂಡಿತ ಬರೀ ಸುಳ್ಳು ಆಶ್ವಾಸನೆಗಳು ಅವು ಎಲ್ಲಾದ್ರೂ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಲ್ಲ ಒಂದು ರಸ್ತೆ ಮಾಡಲಿಲ್ಲ ಒಂದು ಚರಂಡಿ ಮಾಡಲಿಲ್ಲ ಒಂದು ಸ್ಕೂಲ್ ಮಾಡಲಿಲ್ಲ ಒಂದು ಕಾಲುವೆ ಮಾಡಲಿಲ್ಲ ಒಂದು ನೀರಾವರಿ ಯೋಜನೆಗಳು ಮಾಡಲಿಲ್ಲ ಅಭಿವೃದ್ಧಿನಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಶೂನ್ಯ ಅಂತೇಳಿ ಎಲ್ಲ ಜನರಿಗೂ ಮನವರಿಕೆ ಆಗಿದೆ ಹಾಗಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು ಬಿಟ್ಟರೆ ಏನೂ ಇಲ್ಲದಿರೋದ್ರಿಂದ ಏನು ಈ ಅಗ್ಗದ ಬರೀ ಬಿಟ್ಟಿಯ ಈ ಪ್ರಚಾರದ ಏನಿದೆಯೋ ಅವು ಖಂಡಿತ ಪರಿಣಾಮ ಬೀರೋದಿಲ್ಲ ಚುನಾವಣೆ ಮೇಲೆ ಓಕೆ ಸರ್ ಥ್ಯಾಂಕ್ ಯು ಸರ್ ನೀವು ಹೇಳಿ ಸರ್ ನಿಖಿಲ್ ಕುಮಾರ್ ಸ್ವಾಮಿ ಅವರ ಅಬ್ಬರದ ಪ್ರಚಾರ ಹೇಗಿದೆ ಚೆನ್ನಾಗಿ ನಡೀತಾ ಇದೆ ಮೇಡಮ್ ಚೆನ್ನಾಗಿ ನಡೀತಾ ಇದೆ ನಿಖಿಲ್ ಕುಮಾರ್ ಸ್ವಾಮಿ ಅವ್ರು ಗೆಲ್ತಾರೆ ಅಂತ ಅನ್ಸುತ್ತಾ 100% ಗೆಲ್ತಾರೆ ಹೇಗೆ ಹೇಳ್ತೀರಾ ಸರ್ ಎಲ್ಲಾ ವಿಚಾರದಲ್ಲಿ ಈ ಕುಮಾರಣ್ಣ ಹೆಂಗ್ ಗೆದ್ರು ಅದರಿಂದ ಎರಡು ಈಗ ಅವ್ರು 15,000 ಚಿಲ್ಲರ್ ಗೆದ್ದಿದ್ರು ಈ ಸಾರಿ ನಿಖಿಲ್ ಕುಮಾರ್ ಸ್ವಾಮಿ 30,000 ಚಿಲ್ಲರ್ ಲೀಡಲ್ಲಿ ಗೆಲ್ತಾರೆ ಮೇಡಮ್ ಸರ್ ಹೇಗೆ ಹೇಳ್ತೀರಾ ಅಷ್ಟು ನಿಖರವಾಗಿ ಹೌದು ಮೇಡಮ್ ಯುವಕರಿದ್ದಾರೆ ಓಡಾಡ್ತಾರೆ ಅದಾದ್ಮೇಲೆ ಇವರು ಈ ಕಾಂಗ್ರೆಸ್ನವ್ರು ಮಾಡ್ತಾರಲ್ಲ ಇವಾಗ ಈ ಮೋಸದ ಗ್ಯಾರಂಟಿಗಳು 5 ಇವೆಲ್ಲ ಸುಳ್ಳು ಆಶ್ವಾಸನೆ ಕೊಟ್ಬಿಟ್ಟು ಏನು ಮಾಡಿಲ್ಲ ಅವರು 4 ತಿಂಗಳಾಯ್ತು ಎಲ್ಲ ಎಲ್ಲಿದ್ಯಪ್ಪ ಸಿದ್ದರಾಮಯ್ಯ ಎಲ್ಲಿದ್ಯಪ್ಪ ಶಿವಕುಮಾರ್ ಅನ್ನುವ ಲೆವೆಲ್ ತಂದು ಇಟ್ಬಿಡವ್ರೆ ಮೇಡಮ್ನವ್ರ ಈಗ ಹೋಯ್ತದು ಗ್ಯಾರಂಟಿಗಳನ್ನ ವಿಶ್ವಾಸ ಕಳ್ಕೊಬಿಟ್ರು ಅವರು ಅದಾದ್ಮೇಲೆ ಎಲ್ಲಿ ಮೇಡಮ್ನವ್ರ ಈ 10 ವರ್ಷ ಹಿಂದೂ ಕೊಂಡೋಯ್ತು ನಮ್ಮ ಕರ್ನಾಟಕ ಗ್ಯಾರಂಟಿಗಳು ಕೊಡ್ತೀವಿ ಅಂತ ಇವ್ರು ಹೇಳಿ ಅಭಿವೃದ್ಧಿ ಕಾರ್ಯಗಳೆಲ್ಲ ಇದ್ದಾವೆ ಯಾವ PWD ವರ್ಕ್ ಆಗಿದ್ದಾವ ಓರಿ ಒಂದು LOC ಕೊಟ್ಟು ಸುಮ್ಮನೆ ಸುಳ್ಳು ಈಗ 600 ಕೋಟಿ ಕೊಟ್ಟಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ನಿಂತವ್ರೆ ಓಕೆ ಒಂದ್ ಕಡೆ ಸಿಪಿ ಯೋಗೇಶ್ವರ್ ಅವ್ರನ್ನ ನೀರಾವರಿ ಹರಿಕಾರ ಭಗೀರಥ ಅಂತ ಕರೀತಾರೆ ನಿಖಿಲ್ ಕುಮಾರ್ ಸ್ವಾಮಿ ಅವ್ರನ್ನ ಕೂಡ ಯೂತ್ ಲೀಡರ್ ಅಂತ ಕರೀತಾರೆ ಜಿದ್ದಿ ಹೇಗಿರುತ್ತೆ ಮೇಡಮ್ನವರ ಸದಾನಂದ ಗೌಡ್ರು ಮೊನ್ನೆ ನಾಮಿನೇಷನ್ ಫೈಲ್ ಮಾಡುವಾಗ ಹೇಳಿದ್ರು ಅವನು ಸುಳ್ಳಿನ ಅಧಿಕಾರ ನೀರಾವರಿ ಅಧಿಕಾರ ಅನ್ನೋದ ಫಸ್ಟ್ ಹೆಸರು ಚೇಂಜ್ ಮಾಡ್ಕೋಬೇಕು ಅವನು ಅಂತ ಅದೇ ಸದಾನಂದ ಗೌಡ್ರು 250 350 450 ಕೋಟಿ ದುಡ್ಡು ಕೊಟ್ಟಾಗ 250 ಕೋಟಿ ದುಡ್ಡು ಕೊಟ್ಟಾಗ ಹೇಳಿದ್ರು ಅವರು ಆ ಪದನ ಯಾವುದೇ ಕಾರಣಕ್ಕೂ ಅವನು ಯೋಗೇಶ್ವರ ಅಲ್ಲ ಸುಳ್ಳೇಶ್ವರ ಹಿಂಗೆ ಮರದಿಂದ ಮರಕ್ಕೆ ನೆಕ್ಕೊಂಡು ಈ ಟೈಪ್ ಮಾಡ್ಕೊಂಡು ನಿಂತವನ ಇದೆಲ್ಲ ಮೋಸ್ಕರ ಅಂತ ಸದಾನಂದ ಗೌಡ್ರು ಅಲ್ಲೇ ಹೇಳಿದ್ರಲ್ಲ ಮೇಡಮ್ ಎಲ್ಲ ಸುಳ್ಳು ಆಶ್ವಾಸನೆಗಳು ಅವೆಲ್ಲ ಸುಳ್ಳು ಎಲ್ಲೋ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳು ಪ್ಲಸ್ ಆಗುತ್ತಾ ಯಾವ್ದ ಕಾರಣಕ್ಕೂ ಆಗಲ್ಲ ನಮ್ಮ ತಾಲೂಕಲ್ಲಿ ಏನ್ ನಡೀದಿಲ್ಲ ಬಿಡಿ ಮೇಡಮ್ ನಿಮ್ಮ ತಾಲೂಕಲ್ಲಿ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದು ಹೌದು 100%. ಓಕೆ, ನಿಖಿಲ್ ಕುಮಾರ್ ಸ್ವಾಮಿ ಅವರು ಅವರನ್ನ ಕಣಕ್ಕೆ ಇಳಿಸಿದ್ದಾರೆ ದೇವೇಗೌಡರು. ಒಂಥರ ಇದು ಪ್ರತಿಷ್ಠೆಯ ದೇವೇಗೌಡರಲ್ಲ ಮೇಡಂ, NDA ಅಭ್ಯರ್ಥಿ ಇವರು. ಏನು ಒಂದೇ ಪಾರ್ಟಿಯಿಂದಲ್ಲ, ಎರಡೂ ಪಕ್ಷ ಸೇರಿ ನಿಖಿಲ್ ಕುಮಾರ್ ಸ್ವಾಮಿ NDA ಅಭ್ಯರ್ಥಿ ಮಾಡಿರುವಂತದ್ದು ಇದನ್ನ. ಹೌದು, ಸೊ ಅದಕ್ಕಾಗಿ ಗೆದ್ದೇ ಗೆಲ್ತಾರೆ. ಸೊ ನಿಮ್ಮ MLA ಆದವರು ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನ ನೀಡಬೇಕಾ, ಯಾವ ತರ? ಹೌದು, ಈಗ ಕುಮಾರಣ್ಣ ಮಾಡಿದ್ರಲ್ಲ ಮೇಡಮ್ನವರ, ಎಷ್ಟು 2000 ಚಿಲ್ಲರೆ ಕೋಟಿ ನಮ್ಮ ತಾಲೂಕಿಗೆ CM ಆದ ತಕ್ಷಣನೇ ಕೊಟ್ಟಿದ್ರು. ನೆಕ್ಸ್ಟ್ ಇನ್ನೊಂದು ಸಾರಿ ಗೆದ್ದಾಗಲೂ ಸಮೇತ ಮಾಡಿದ್ರು. ಅಷ್ಟು ಗೌರ್ಮೆಂಟ್ ಚೇಂಜ್ ಆಯಿತು, ಹಂಗಾಗಿ ಹಳೆ ಕೆಲಸಗಳ 2021 ಇನ್ನೂ 600-700 ಕೋಟಿ ಕೆಲಸ ಹಂಗೆ ಉಳ್ಕವೆ. LOC ಇಲ್ಲದೆ ಹಂಗೆ ಉಳ್ದವೆ. ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ, ಕೆಲಸ ಮಾಡಿಬಿಟ್ಟು ಯಾಕೆ ಅಂದ್ಬಿಟ್ಟು ಜನಗಳು ಹಂಗೆ ಈ ಸಾರಿ ಇವರು ಇಂಪ್ಲಿಮೆಂಟ್ಸ್ ಮಾಡ್ತಾ ಇಲ್ಲ ಬಿಡಿ ಮೇಡಮ್, ಕಾಂಗ್ರೆಸ್ ಸರ್ಕಾರ ಗೌರ್ಮೆಂಟ್ ಹೋಯ್ತು. MLA ನಿಖಿಲ್ ಕುಮಾರ್ ಸ್ವಾಮಿ ಅವರು ಆಗ್ತಾರೆ, ಆದ್ರೆ ಯಾಕೆ? ಖಂಡಿತ ಮೇಡಮ್ ಅವರೇ, 100ಕ್ಕೆ 100 MLA ನಿಖಿಲ್ ಕುಮಾರ್ ಸ್ವಾಮಿ ಹಾಕ್ತಾರೆ. ಯಾಕೆ ಅಂದರೆ ಯೋಗೇಶ್ವರ್ ಅವರು NDA ಅಭ್ಯರ್ಥಿಯಾಗಿ ನಿಂತಿದ್ರೆ ಅವ್ರಿಗೆ ನಮ್ಮ JDS ಇಂದ ಆಫರ್ ಇತ್ತು, ಅವರು ಅದಕ್ಕೆ ಒಪ್ಪಲಿಲ್ಲ. JDS ಟಿಕೆಟಿಂದ ಒಪ್ಪಲಿಲ್ಲ, ನಿಂತ್ಕೊಳ್ಳಿಲ್ಲ. ಅವ್ರು ನಿಂತು ನಾವು ಸಪೋರ್ಟ್ ಮಾಡ್ತಿದ್ದೋ. ಅವರು ಕಾಂಗ್ರೆಸ್ಗೆ ಹೋದ ಕಾರಣ ನಮ್ಮ ನಿಖಿಲ್ ಕುಮಾರ್ ಸ್ವಾಮಿ 100% ಗೆದ್ಕೊಂಡು 100ಕ್ಕೆ 100 ಬರ್ತಾರೆ ಮೇಡಮ್ ಅವರೇ. 2 ಸಲ ನಿಖಿಲ್ ಕುಮಾರ್ ಸ್ವಾಮಿ ಅವರು ಸೋಲು, 2 ಸಾರಿ ಸೋಲ್ಬೇಕು ಅಂದ್ರೆ ರಾಮನಗರದಲ್ಲಿ ಅವ್ರ ಕುತಂತ್ರಗಳು $5,000 ಟೋಕನ್ ಕೊಟ್ಬಿಟ್ಟು ಜನಗಳಿಗೆ ಯಾಮರ್ಸಿ ಅವ್ರನ್ನ ಸೋಲಿಸಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಆ ಆಟ ನಡೆಯಲ್ಲ, ಚನ್ನಪಟ್ಟಣ ತಾಲೂಕಲ್ಲಿ ನಡೆಯಲ್ಲ. ಚನ್ನಪಟ್ಟಣ ತಾಲೂಕು ಜನತೆಗಳು ಬುದ್ಧಿವಂತರಿದ್ದಾರೆ, ಇವತ್ತು 100% ಗೆಲ್ಸ್ಕೊಂಡು ಬರ್ತೀವಿ ಮೇಡಮ್ ಅವರೇ. ಸರ್ ನೀವೇನು ಹೇಳ್ತೀವಿ? ಮೇಡಮ್ ಅವರೇ, ನಾವು ಮೂಲ JDS, ನಮ್ಮ ಅಪ್ಪನ ಕಾಲದಿಂದನೂ JDS, ಇವತ್ತು JDS. ನಾವು NDA ಅಭ್ಯರ್ಥಿ, ನಾವು ಮೋದಿ ಮಕ್ಕ ನೋಡ್ಕೊಂಡು ಓಟ್ ಹಾಕ್ತೀವಿ. ಓಕೆ ಸರ್, ಬೇಕು ದೇಶಕ್ಕೆ ಮೋದಿ ಬೇಕು. ಓಕೆ, ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆಲ್ತಾರಾ? ಅವರ ಅಬ್ಬರದ ಪ್ರಚಾರ ಹೇಗೆ? ಗೆಲ್ತಾರೆ, 100% ಗೆಲ್ತಾರೆ. ಓಕೆ, ಹೇಗೆ ಹೇಳ್ತೀರಾ? ಅವರು ಮಾಡಿರೋ ಅಭಿವೃದ್ಧಿ ಕಾರ್ಯ, ಕುಮಾರಣ್ಣನವರು ಅವ್ರ ತಾತ ಮಾಡಿರೋ ಕಾರ್ಯಗಳು, ಅದರಿಂದ ದೇವೇಗೌಡರು ಮಾಡಿದ್ದಾರೆ. ನಮ್ಮ ಚನ್ನಪಟ್ಟಣ ಅಭಿವೃದ್ಧಿ ಮಾಡಿದ ನಮ್ಮ ಚನ್ನಪಟ್ಟಣ ತಾಲೂಕೆ ದೇವೇಗೌಡರಾಗಿದ್ದೇ ಸ್ವಂತ ಒಂದು ಅವ್ರ ಅಭಿವೃದ್ಧಿನೇ ಜಾಸ್ತಿ ಇದೆ. ಅವರು ಮತ್ತು ಕುಮಾರಣ್ಣನ ಅಭಿವೃದ್ಧಿ, ಹಳ್ಳಹಳ್ಳಿಗೂ ನೀರು, ಕೆರೆಗೂ ನೀರು, ಹಳ್ಳಹಳ್ಳಿ ಒಂದು ಸಣ್ಣ ಸಣ್ಣ ಕಟ್ಟೆಗೂ ಕೂಡ ನೀರು ತುಂಬಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಇಬ್ಬರಿಗೋಸ್ಕರ ಅವ್ರ ಮಗ ನಿಜವಾಗ್ಲೂ 100% ಗೆದ್ದೇ ಗೆಲ್ತಾರೆ. ಈ ತಾಲೂಕು MLA ಆಗಿ ವಿಧಾನಸೌಧ ಕಳಿಸ್ತೀವಿ ಮೇಡಮ್ ಅವರೇ. ಓಕೆ, ನಿಖಿಲ್ ಕುಮಾರ್ ಸ್ವಾಮಿ ಅವರು ಏನು ಇವಾಗ ಕಣಕ್ಕೆ ಇಳಿದಿದ್ದಾರಲ್ವಾ, ಹಾಗೆ CP ಯೋಗೇಶ್ವರ್ ಅವರು ಕೂಡ ಕಣಕ್ಕೆ ಇಳಿದಿದ್ದಾರೆ. ಜಿದ್ದಾಜಿದ್ದಿನ ಫೈಟ್ ಇರುತ್ತಾ? ಹಿಂಗೆ ಜಿದ್ದಾಜಿದ್ದಿ ಫೈಟ್ ಇದ್ರು ಮೇಡಮ್, 25,000 ಲೀಡಲ್ಲಿ ನಿಖಿಲ್ ಕುಮಾರ್ ಅವರು ಗೆಲ್ತಾರೆ. 25,000? ಹೌದು ಮೇಡಮ್, 25,000-30,000 ಖಂಡಿತ ಗೆಲ್ತೀವಿ, 100%. ಈ ಆರ್ಎನ್ಆರ್ಪುರ ಗ್ರಾಮದಲ್ಲೇ ಕುಮಾರಣ್ಣರದು ಅಭಿವೃದ್ಧಿ ಕಾಮಗಾರಿ ಬರಪೂರ್ದಿಂದ ಸಾಗಿದೆ. ಉದಾಹರಣೆ, ಇಲ್ಲಿ ಕಾಂಕ್ರೀಟ್ ರಸ್ತೆಗಳಾಗಿರ್ಬೋದು, ಐ ಮಾಸ್ಕ್ ಲೈಟ್ ಆಗಿರ್ಬೋದು, ನಮ್ಮ ST ಕಾಲೋನಿಗೆ 5 ಮಾಸ್ಕ್ 2 ಲೈಟ್ ಆಗಿರ್ಬೋದು, ಆಮೇಲೆ ಇಲ್ಲಿಂದ ದೊರಕೆರೆ ರಸ್ತೆ ಅವರಿಗೆ 3 ಕೋಟಿ ಕಾಮಗಾರಿ ಕಾಂಕ್ರೀಟ್ ರಸ್ತೆ ಇರ್ಬೋದು, 4 ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ ಆಗಿರ್ಬೋದು. ಮತ್ತೆ ಮಾಕ್ಲಿ ಪಂಚಾಯತಿಗೆ ಏತ ನೀರಾವರಿ 37 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಏತ ನೀರಾವರಿ ಕಾಮಗಾರಿ ಮಾಡಿಕೊಟ್ಟಿದ್ದಾರೆ. ಪ್ರತಿ ಒಂದು ಕೆರೆಗಳಿಗೂ ನಮ್ಮ ಮಾಕ್ಲಿ ಪಂಚಾಯತಿಯಲ್ಲಿ ನೀರು ತುಂಬಿದೆ. ಇವತ್ತೇನು ಮಳೆಗಾಲ ಕಮ್ಮಿ ಆಗಿರೋ ನೀರು ಇರ್ಬೋದು, ಬೇಸಿಗೆಗಾಲದಲ್ಲಿ ಕಣ್ವಾಯತ ನೀರಾವರಿಯಿಂದ ನಮ್ಮ ಮಾಕ್ಲಿ ಪಂಚಾಯತಿ ಕೆರೆಗಳಿಗೆ ನೀರು ತುಂಬಿಸೋ ಕಾಮಗಾರಿ ಅಲ್ಲೇ ಚಾಲನೆಯಲ್ಲಿದೆ. ಆ ದೃಷ್ಟಿಯಿಂದ ಕುಮಾರಣ್ಣರ ಆಶೀರ್ವಾದ, ದೇವೇಗೌಡರು ಅಪ್ಪಾಜಿಯವರ ಇದ್ರದಿಂದ ಕುಮಾರಣ್ಣರ 100ಕ್ಕೆ 100 ಬಾರಿ ಇಲ್ಲಿ ಗೆದ್ದು ಬರ್ತಾರೆ, ಯಾವುದೇ ಅನುಮಾನ ಇಲ್ಲ. ಓಕೆ, CP ಯೋಗೇಶ್ವರ್ ಅವ್ರನ್ನ ಅಭಿವೃದ್ಧಿಯ ಹರಿಕಾರ ಅಂತ ಕರೀತಾರೆ, ಹಾಗೆ ನಿಖಿಲ್ ಕುಮಾರ್ ಸ್ವಾಮಿ ಅವ್ರನ್ನ ಯೂತ್ಸಿಗೆ ತುಂಬಾ ಮುಖ್ಯ, ಅವರು ಅವ್ರ ಅಧಿಕಾರಕ್ಕೆ ಬಂದ ಯೂತ್ಸಿಗೆ ಒಳ್ಳೇದು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಖಂಡಿತ ಕುಮಾರಣ್ಣ ನಿಖಿಲ್ ಕುಮಾರ್ ಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ನಮ್ಮ ಯೂತ್ಸ್ಗಳನ್ನ ಅಲ್ಗಳೆಲ್ಲ ವಿಶ್ವಾಸ ತಗೊಂಡು ಕೆಲಸ ಮಾಡ್ತಾರೆ. ಆಮೇಲೆ ನಿಖಿಲ್ ಕುಮಾರ್ ಸ್ವಾಮಿ ಮೇಲೆ ದೇವೇಗೌಡರ ಅಪಜಯ ಇರ್ಬೋದು, ಕುಮಾರಣ್ಣನ ಆಶೀರ್ವಾದ ಇದೆ. ದೇವೇಗೌಡರ ಹೆಸರೇ ಸಾಕು ನಮಗೆ, ಇಲ್ಲಿ ಚನ್ನಪಟ್ಟಣ ತಾಲೂಕಿಗೆ ನಾವು ಕೆಲಸ ಮಾಡ್ತೀವಿ. ದೇವೇಗೌಡರ ದಂದೇ ನಮಗೆ ಇಲ್ಲಿ ಆಶೀರ್ವಾದ. ಏನಿಲ್ಲ ಮೇಡಮ್ ಅವರೇ, ಯಾಕೆ ಅಂದರೆ ನಿಖಿಲ್ ಕುಮಾರ್ ಯೂತ್ ಅವರೇ, ಅವರು ಈ ಸಾರಿ MLA ಆಗಿ ಹೊರ ಬಂದರೆ ಯೂತ್ಗೆಲ್ಲ ಹೆಲ್ಪ್ ಮಾಡ್ತಾರೆ. ಒಂದು ಎಲ್ಲ ಕೆಲಸ ಕಾರ್ಯಕ್ಕಲ್ಲಿ ಒಂದು ಒಳ್ಳೊಳ್ಳೆ ತನಕ ಯೂತ್ಗೆ ಯೂತೇ ಬೇಕಲ್ವಾ, ಅದಕ್ಕೆ ಅವ್ರು ಗೆಲ್ತಾರೆ. ಅವರು ಅಭಿವೃದ್ಧಿ ಮಾಡ್ತಾರೆ 100%. ಯಾಕೆಂದರೆ ಯೋಗೇಶ್ವರ್ ಅವರು ಗೆದ್ದಿದ್ದಾರೆ, MLA ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. ಅವರು ಪಕ್ಷದಿಂದ ಪಕ್ಷಕ್ಕೆ ಹಾರಿ ಅವರು ಇದು ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಇವತ್ತು ಈ ಪಕ್ಷ ಆ ಪಕ್ಷ ಜನಗಳನ್ನ ಬಂದು ಕಿರಿಕಿರಿ ಮಾಡಿ ಅವ್ರನ್ನ ಇವ್ರು ಕಿತ್ತಾಡಕ್ಕೆ ಬಿಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಸ್ಕೊಂಬರ್ತೀವಿ. NDA ಮೈತ್ರಿ 100ಕ್ಕೆ 100 ಬಾರಿ ಗೆದ್ದು ಬರುತ್ತೆ. ಒಂದು ನಿಮಿಷ ಸರ್, ಎಲ್ಲೋ ಕಾಂಗ್ರೆಸ್ನ ಗ್ಯಾರಂಟಿಗಳು ಈ ಒಂದು ಉಪಚುನಾವಣೆಗೆ ಏನಾದರೂ ಗ್ಯಾರಂಟಿ ಬರ್ತಾ ಇದೆಯಾ? ಗ್ಯಾರಂಟಿ ಬರ್ತಾ ಇದೆಯಾ? ನೀವ್ ಹೇಳ್ಬೇಕು, ನೀವೇ ನ್ಯೂಸ್ ಅಲ್ಲಿ ತೋರಿಸ್ತಾ ಇದೀರಿ, ಗ್ಯಾರಂಟಿ ಬರ್ತಾ ಇದೆಯಾ? ಯಾವುದೇ ಗ್ಯಾರಂಟಿ ಇಲ್ಲಿ ವರ್ಕೌಟ್ ಆಗಲ್ಲ. ಅವ್ರ ಗ್ಯಾರಂಟಿ ನಮ್ಗೆ ಅವಶ್ಯಕತೆನೂ ಇಲ್ಲ, ಅದು ನಾವು ಮಾಡ್ಕೊಂತೀವಿ. ಅವ್ರು ಏನ್ ಮಾಡ್ತಾರೆ ಪ್ರಪಂಚಕ್ಕೆ ಗೊತ್ತಿದೆ. ಆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೆ ಇಲ್ಲಿ ಗೆಲ್ಲಲ್ಲ. ಇಲ್ಲಿ ಮಂಡ್ಯ ತರ ಇದು ಮಂಡ್ಯ ರಾಮನಗರ ತರ ಕುತಂತ್ರ ಇಲ್ಲಿ ನಡೆಯಲ್ಲ, ಇದು ಚನ್ನಪಟ್ಟಣ. ಇಲ್ಲಿ ಕಾರ್ಯಕರ್ತರು ಸ್ಟ್ರಾಂಗ್ ಇದ್ದಾರೆ, ಎನ್ಡಿಎ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ 100% ಮೇಡಮ್ ಅವರೇ. ಕೇಂದ್ರಕ್ಕೆ ಕುಮಾರಣ್ಣ, ರಾಜ್ಯಕ್ಕೆ ನಿಖಿಲಣ್ಣ.